ನಮಸ್ಕಾರ ಅಮೋಘ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ನಾನು ರಮ್ಯಾ ರೈತ ಈ ದೇಶದ ಬೆನ್ನೆಲುಬು ರೈತ ಅಂತ ಅಂದಿದ ತಕ್ಷಣ ಸಾಕಷ್ಟು ತೊಂದರೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಾ ಇದ್ದಾನೆ ಅದೇ ರೀತಿ ರೈತನಿಗೆ ಕಷ್ಟ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಕೂಡ ರೂಪಿಸಲಾಗಿದೆ ಈ ಒಂದು ಯೋಜನೆಗಳಲ್ಲಿ ಯಂತ್ರಧಾರೆ ಕೃಷಿ ಯಂತ್ರಧಾರೆ ಯೋಜನೆ ಕೂಡ ಒಂದು ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಯಂತ್ರಧಾರೆ ಯೋಜನೆ ಹಾಗೂ ಕೃಷಿ ಇಲಾಖೆಯಿಂದ ಸಾಕಷ್ಟು ಒಂದಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾನೆ ರೈತ ಅನ್ನುವಂತಹ ಸಮಸ್ಯೆಗಳು ಕೇಳಿ ಬರ್ತಾ ಇದೆ ಕೃಷಿ ಇಲಾಖೆ ತಕ್ಷಣ ಕೂಡ ಈ ಒಂದು ರೈತನ ಜೀವನದಲ್ಲಿ ಸೇತುವೆಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತೆ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆ ಒಂದು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಸಾಕಷ್ಟು ವಿಳಂಬವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಕೃಷಿ ಯಂತ್ರಧಾರೆ ಯೋಜನೆ ಅಂದ್ರೆ ಏನು ಈ ಒಂದು ಹಿನ್ನೆಲೆ ಏನು ಕೃಷಿ ಹಾಗೂ ಕೃಷಿ ಇಲಾಖೆ ಹಾಗೂ ರೈತನ ಜೊತೆ ಇರುವಂತಹ ಸಂಬಂಧವೇನು ಈ ಒಂದು ಯಂತ್ರಧಾರೆ ಯೋಜನೆಯಿಂದ ರೈತನಿಗೆ ಎಷ್ಟೆಲ್ಲ ಉಪಯೋಗಗಳಿವೆ ಇದೆಲ್ಲದರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡೋಣ ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ನನ್ನ ಸಹೋದ್ಯೋಗಿ ಪ್ರವೀಣ್ ಕುಮಾರ್ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಪ್ರವೀಣ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಕೃಷಿ ಇಲಾಖೆ ವತಿಯಿಂದ ಕೃಷಿ ಯಂತ್ರಧಾರೆ ಯೋಜನೆ ಅನ್ನೋದನ್ನ ರೂಪಿಸಲಾಗಿದೆ ಈ ಒಂದು ಯೋಜನೆಯನ್ನ ಇದೊಂದೇ ಯೋಜನೆ ಅಲ್ಲ ಸಾಕಷ್ಟು ರೈತರಿಗೆ ಉಪಯೋಗ ಉಪಯೋಗ ಆಗುವಂತಹ ಯೋಜನೆಗಳನ್ನ ಸರ್ಕಾರ ರೂಪಿಸಿರುವಂತದ್ದು ಇತ್ತೀಚಿನ ದಿನದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು ಕೂಲಿ ಆಳುಗಳ ಸಮಸ್ಯೆ ಆಗಿರ್ಬೋದು ಅವರಿಗೆ ನೀಡಬೇಕಾಗುವಂತಹ ಕೂಲಿ ವೇತನ ಹೆಚ್ಚಾಗಿರುವಂತಹ ಕಾರಣದಿಂದ ಸಾಕಷ್ಟು ಒಂದಷ್ಟು ಅನುಕೂಲ ಆಗಬೇಕು ಅನ್ನೋಂತಹ ಕಾರಣಕ್ಕಾಗಿ ಯಂತ್ರಧಾರೆ ಯೋಜನೆ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಕೃಷಿ ಯಂತ್ರಧಾರೆ ಯೋಜನೆ ಅಂತ ಅಂದ್ರೆ ಏನು ಇದರ ಹಿನ್ನೆಲೆ ಏನು ತಿಳಿಸಿಕೊಡೋದಾದ್ರೆ ಎಸ್ ರಮ್ಯಾ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿತ್ತು ಕೃಷಿ ಯಂತ್ರಧಾರೆ ಯೋಜನೆ ಅನ್ನುತ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಯಾರು ಸಣ್ಣ ಹಿಡುವಳಿದಾರರು ರೈತರು ಇದ್ದಾರೆ ಮತ್ತೆ ಸಣ್ಣ ಪುಟ್ಟ ಜಮೀನುಗಳನ್ನು ಹೊಂದ್ಕೊಂಡಿದ್ದಾರೆ ಈಗ ದೊಡ್ಡ ಜಮೀನು ಹೊಂದಿರತಕ್ಕಂಥ ಒಂದು ಹತ್ತು ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಹೊಂದಿರತಕ್ಕಂಥ ರೈತರುಗಳು ಅವರು ತಮ್ಮದೇ ಆದಂಥ ಒಂದು ಕೃಷಿ ಯಂತ್ರಗಳನ್ನು ತಗೊಂಡಿರ್ತಾರೆ ಅವ್ರು ಕೃಷಿ ಮಾಡೋದಕ್ಕೆ ರೌಟ್ರಿ ಆಗಿರ್ಬೋದು ಟ್ರೇ ಟಿಲ್ಲರ್ ಆಗಿರ್ಬೋದು ನೇಗಲ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಈ ಥರ ಕೃಷಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅಂದರೆ ಕೂಲಿ ಕಾರ್ಮಿಕರಿಗೆ ಕೊಡೋ ದುಡ್ಡನ್ನು ಯಂತ್ರಗಳಿಗೆ ಒಂದೇ ಸರ್ತಿ ಬಂಡವಾಳ ಹಾಕ್ಬಿಟ್ಟು ಖರೀದಿ ಮಾಡಿ ಆ ಯಂತ್ರಗಳ ಮೂಲಕ ಕೃಷಿ ಮಾಡ್ತಕ್ಕಂಥ ಒಂದು ಯೋಜ ಒಂದು ಕೆಲಸ ರೈತರು ಮಾಡ್ತಿರ್ತಕ್ಕಂಥದ್ದು ಸೊ ಇತ್ತೀಚೆಗೆ ಏನಾಗಿದೆ ರೈತರಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಳ ಆಗಿದೆ ಕಾರಣ ಏನು ಏನು ಎಲ್ಲ ರೈತರು ಆಲ್ಮೋಸ್ಟ್ ಎಲ್ಲ ರೈತರುಗಳು ಈಗ ನಗರ ಕಡೆ ವಲಸೆ ಹೋಗ್ತಕ್ಕಂಥ ರೈತರು ಮಕ್ಕಳು ನಗರ ಕಡೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರನ್ನ ಹುಡುಕೊಂಡು ಅವ್ರಿಗೆ ಕೂಲಿ ಕೊಡಬೇಕಲ್ಲ ದುಪ್ಪಟ್ಟು ಕೇಳ್ತಾರೆ ಆ ಕಾರಣಕ್ಕೋಸ್ಕರ ನಾವು ನಮ್ಮಲ್ಲೇ ಒಂದು ಎತ್ತರ ಇತ್ತು ಅಂದರೆ ನಮ್ಮಲ್ಲೇ ಒಂದು ಮೆಷಿನ್ ಇತ್ತು ಅಂದರೆ ನಾವೇ ಕೃಷಿ ಮಾಡಿ ನಾವೇ ಗೇಮೆ ಮಾಡಿಕೊಂಡು ನಾವೇ ಹೊಲ ಕಟ್ ಹೊಲ ಕಟಾವು ಮಾಡಿಕೊಂಡು ಈ ಥರ ಎಲ್ಲ ಮಾಡಿಕೊಂಡ್ರೆ ನಮ್ಗಿನ್ನೂ ಅನುಕೂಲ ಆಗುತ್ತೆ ನಮ್ಗಿನ್ನೂ ಸೇವ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೃಷಿ ಯಂತ್ರಗಳನ್ನ ಪರ್ಚೇಸ್ ಮಾಡ್ತಾರೆ ರೈತರು ಆದ್ರೆ ಸಣ್ಣ ಪುಟ್ಟ ಹೊಲ ಇರತಕ್ಕಂಥ ರೈತರುಗಳು ಅಹ್ ದಷ್ಟು ದೊಡ್ಡ ದೊಡ್ಡ ಅಮೌಂಟ್ ಇರ್ತಕ್ಕಂಥ ಯಂತ್ರಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ ಆ ಕಾರಣಕ್ಕೋಸ್ಕರ ಏನ್ ಮಾಡಿದ್ದಾರೆ ಬೇರೆಯವ್ರನ್ನ ಅವಲಂಬಿಸುವಂತಕ್ಕಂಥದ್ದು ಈಗ ಯಾರು ಹೊಂದಿದ್ದಾರೆ ಅವ್ರನ್ನ ಸರ್ ನೀವು ಬನ್ನಿ ನೀವು ನಮ್ಮ ಹೊಲದಲ್ಲಿ ಉಳುಮೆ ಮಾಡಿಕೊಡಿ ಇಷ್ಟು ಅಂತ ನಿಮಗೆ ಕೊಡ್ತೀವಿ ಗಂಟೆಗೆ ಇಷ್ಟು ಅಂತ ಕೊಡ್ತೀವಿ ನಿಮಿಷಕ್ಕೆ ಇಷ್ಟು ಅಂತ ಕೊಡ್ತೀವಿ ಅಂತನೋ ಏನೋ ಈ ಒಂದು ಕಾನ್ಸೆಪ್ಟ್ ಆಧಾರದಲ್ಲಿ ರೈತರು ಕೃಷಿ ಯಂತ್ರಗಳನ್ನ ಪಡೆದುಕೊಳ್ಬೇಕಾಗಿತ್ತು ರೈತರಿಗೆ ನೆರವಾಗುವ ಒಂದು ಹಿನ್ನೆಲೆಯಿಂದಾಗಿ ರೈತರಿಗೆ ನೆಲವ ನೆರವಾಗುವಂತ ಒಂದು ದೃಷ್ಟಿಯಿಂದಾಗಿ ರಾಜ್ಯ ಸರ್ಕಾರ ಏನ್ ಮಾಡಿತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದರಲ್ಲಿ ಈ ಒಂದು ಕೃಷಿ ಯಂತ್ರಧಾರ ಯೋಜನೆಯನ್ನು ಜಾರಿಗೆ ತರುತ್ತೆ ಎಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕನಿಷ್ಠ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನೂರ ಒಟ್ಟಾರೆಯಾಗಿ ನಾನ್ನೂರ ತೊಂಬತ್ತು ಹೋಬಳಿ ಕೇಂದ್ರಗಳಲ್ಲಿ ಕೃಷಿ ಯಂತ್ರಧಾರಿ ಯೋಜನೆಯನ್ನ ಜಾರಿಗೆಗೊಳಿಸುತ್ತೆ ರಾಜ್ಯ ಸರ್ಕಾರ ಏನು ಈ ಕೃಷಿ ಯಂತ್ರಧಾರಿ ಯೋಜನೆ ಅಂದರೆ ಸಣ್ಣ ಹಿಡುವಳಿದಾರ ರೈತರಿಗೆ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಡಿಮೆ ದರದಲ್ಲಿ ಏನು ಅವ ಆಯಾ ಕೃಷಿ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅವರು ಯಾವ ಕೃಷಿ ಮಾಡ್ತಾರೆ ಆ ಕೃಷಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಯಂತ್ರದ ಅವಶ್ಯಕತೆ ಇದೆ ಆ ಯಂತ್ರವನ್ನು ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಏನು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಮಾರ್ಕೆಟ್ ವ್ಯಾಲ್ಯೂಗಿಂತ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಡಿಮೆ ದರದಲ್ಲಿ ನಿಗದಿ ಮಾಡಿಬಿಟ್ಟು ರೈತರಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಕೃಷಿ ಯಂತ್ರಧಾರೆ ಯೋಜನೆ ಏನು ಫಾರ್ಟಿ ಟು ಸಿಕ್ಸ್ ಫಿಫ್ಟಿ ಪರ್ಸೆಂಟ್ ಅನ್ನೋ ಅಂತ ಅನ್ನೋದಾದರೆ ಈಗೇನು ಮಾರ್ಕೆಟಲ್ಲಿ ಒಂದು ಒಲಗೆಯದ ಟ್ರ್ಯಾಕ್ಟ್ರ್ ಅದು ಒನ್ ಅವರ್ಗೆ ಎಂಟುನೂರಿಂದ ಒಂಬೈನೂರು ರೂಪಾಯಿ ಇರುತ್ತೆ ಸೊ ಏಳ್ನೂರ ಐವತ್ತರಿಂದ ಎಂಟುನೂರು ಒಂಬೈನೂರು ರೂಪಾಯಿ ಇರುತ್ತೆ ಸೊ ಆ ಬೆಲೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮಾರ್ಕೆಟ್ ವ್ಯಾಲ್ಯೂಗಿನ ಕಡಿಮೆ ದರದಲ್ಲಿ ನಿಗದಿ ಮಾಡಿ ಆ ರೈತರಿಗೆ ಕೊಡ್ತಕ್ಕಂಥದ್ದು ಸೊ ಇದನ್ನ ಪಡೆಯತಕ್ಕಂಥ ರೈತ ಏನ್ ಮಾಡ್ಬೇಕು ಹದಿನೈದು ದಿನಕ್ಕೂ ಮುಂಚೆನೆ ಅದನ್ನ ಬುಕ್ ಮಾಡಬೇಕಾಗುತ್ತೆ ಹದಿನೈದು ದಿನಕ್ಕೂ ಮುಂಚೆನೆ ಬುಕ್ ಮಾಡಿಬಿಟ್ಟು ಆ ಯಂತ್ರ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅದನ್ನ ಬಳಸ್ಕೊಳ್ತಕ್ಕಂಥ ಒಂದು ಯೋಜನೆ ಇದಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಒಂದು ಏನು ತೇವಾಂಶ ಏನಿದೆ ತೇವಾಂಶ ಹೋಗ್ಬಿಡುತ್ತೆ ಅನ್ನೋ ಕಾರಣ ಖಾಸಗಿಯವರನ್ನ ಅವಲಂಬಿಸೋದು ಕೂಡ ಸರ್ವೇ ಸಾಮಾನ್ಯವಾಗಿ ಇರತಕ್ಕಂಥದ್ದು ಆದರೆ ಮುಖ್ಯವಾಗಿ ಕೃಷಿ ಯಂತ್ರದಾರಿ ಯೋಜನೆ ಮೂಲ ಉದ್ದೇಶ ರೈತರಿಗೆ ನೆರವಾಗ್ತಕ್ಕಂಥದ್ದು ರೈತರಿಗೆ ಸೇವೆಯನ್ನು ಕೊಡಬೇಕು ಸರ್ಕಾರದಿಂದ ಸೇವೆ ಕೊಡಬೇಕು ಆ ಕಾರಣಕ್ಕೋಸ್ಕರ ಈ ಕೃಷಿ ಯಂತ್ರಧಾರಿ ಯೋಜನೆಯನ್ನು ಜಾರಿಗೊಳಿಸುತ್ತೆ ಆದರೆ ಸಂಪೂರ್ಣವಾಗಿ ಈ ಕೃಷಿ ಯಂತ್ರಧಾರಿ ಯೋಜನೆಯನ್ನು ರಾಜ್ಯ ಸರ್ಕಾರವೇ ನಡೆಸ್ಕೊಲಿಕ್ಕೆ ಸಾಧ್ಯವಾಗುದಿಲ್ಲ ಯಾಕಂದರೆ ಆರಂಭದ ಆರಂಭಿಕ ಅಂತ ಮತ್ತೆ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ ಸೊ ಈ ಪೈಲಟ್ ಪ್ರಾಜೆಕ್ಟಲ್ಲೂ ಕೂಡ ಏನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಪಕ್ಷದಲ್ಲಿ ಅಂತ ತಿಳಿದುಕೊಂಡ್ಬಿಡ್ತಾರೆ ಹಾಗಾಗಿ ಸೆವೆಂಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ತರ್ಟಿ ಪರ್ಸೆಂಟ್ ಯಾರ ಅವರಿಗೆ ಕೊಡ್ತಾರೆ ರೈತ ಪರವಾದಂತಹ ಏಜೆನ್ಸಿಗಳು ಬೇರೆ ಯಾವ ಏಜೆನ್ಸಿಗಳಿಗೂ ಇದು ಕೊಡಲ್ಲ ರೈತರ ಪರವಾಗಿ ಯಾರೇ ಯಾವ ಏಜೆನ್ಸಿಗಳು ಕೆಲಸ ಮಾಡ್ತಿದಾವೆ ಮಹೀಂದ್ರ ಅಂಡ್ ಮಹೀಂದ್ರ ಸಮಥಿಂಗ್ ಬೇರೆ ಬೇರೆ ತರದ ಸಂಸ್ಥೆಗಳು ಅಂದ್ರೆ ರೈತರಿಗೆ ರೈತರ ಅನುಕೂಲಕರವಾದಂತಹ ಉಪಕರಣಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಕಂಪ್ನಿಗಳು ಈ ತರ ಒಂದು ಸಂಸ್ಥೆಗಳಿಗೆ ಕಾಂಟ್ರಾಕ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಆರಂಭದಲ್ಲಿ ಏನಾಗುತ್ತೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ಎಲ್ಲ ಕಡೆ ಚಾಲನೆ ಆಗುತ್ತೆ ಎಲ್ಲ ಹೋಬಳಿ ಕೇಂದ್ರದಲ್ಲಿ ಹೋಬಳಿ ಕೇಂದ್ರದಲ್ಲಿ ಮುಖ್ಯವಾಗಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಕೇಂದ್ರದಲ್ಲಿ ಆ ಒಂದು ಕೃಷಿ ಯಂತ್ರಧಾರೆ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಆ ಒಂದು ಕೇಂದ್ರದಲ್ಲಿ ಹತ್ತರಿಂದ ಹದಿನೈದು ಯಂತ್ರಗಳನ್ನ ತಂದಿರ್ತಾರೆ ಸುಮಾರು ಎರಡು ಟ್ರ್ಯಾಕ್ಟರ್ಗಳು ಮತ್ತೆ ಎರಡು ರೌಟ್ರಿಗಳು ಸೊ ಈ ಥರ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನ ತಂದಿಡತಕ್ಕಂಥ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಅನುದಾನವನ್ನು ಈ ಏಜೆನ್ಸಿಗಳಿಗೆ ಕೊಡ್ತಾರೆ ತರ್ಟಿ ಪರ್ಸೆಂಟ್ ಅನುದಾನವನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಯಂತ್ರಗಳನ್ನ ಖರೀದಿ ಮಾಡಬೇಕಾದಂತಹ ಜವಾಬ್ದಾರಿ ಏಜೆನ್ಸಿಗಳದು ಯಾರು ಟೆಂಡರ್ ಹಾಕ್ತಾರೆ ಆ ಟೆಂಡರ್ ಮೌಲ್ಯದ ತಕ್ಕಂತೆ ಯಾ ಆ ಟೆಂಡರ್ನ ಅಮೌಂಟನ್ನು ಪೇ ಮಾಡಿಬಿಟ್ಟು ಯಂತ್ರಗಳನ್ನ ಖರೀದಿ ಮಾಡ್ಬಿಟ್ಟು ಆ ಯಂತ್ರ ಕೃಷಿ ಯಂತ್ರದಾರಿ ಯೋಜನೆ ಕೇಂದ್ರದಲ್ಲಿ ಅದನ್ನ ಇರಿಸ್ತಕ್ಕಂಥದ್ದು ಮತ್ತೆ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅದೇ ಸಂಪೂರ್ಣವಾಗಿ ಜವಾಬ್ದಾರಿ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಏಜೆನ್ಸಿಯವರೇ ಮಾಡ್ಕೊಂಡು ಹೋಗಬೇಕು ಏಜೆನ್ಸಿಯವರೇ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಏಜೆನ್ಸಿಯವರೇ ಅದ್ರ ಬಗ್ಗೆ ಜನರಿಗೆ ಕೊಡುವ ಕೊಡುವಂತ ಕೆಲಸ ಸಂಪೂರ್ಣವಾಗಿ ಎಲ್ಲಾ ಕೆಲಸವನ್ನು ಏಜೆನ್ಸಿಯವರೇ ಮಾಡಬೇಕು ಅದರಲ್ಲಿ ಎಂಪ್ಲಾಯಿ ಹಾಕೋದ್ರಿಂದ ಹಿಡಿದು ಡ್ರೈವರ್ ಕೂಡ ಏಜೆನ್ಸಿಯವರೇ ಪೇ ಮಾಡಬೇಕು ಕೇವಲ ರಾಜ್ಯ ಸರ್ಕಾರ ಸೆವೆಂಟಿ ಪರ್ಸೆಂಟ್ ಒಂದು ಯೋಜನೆಯ ಮುಖ್ಯ ಉದ್ದೇಶ ಎಸ್ ಪ್ರವೀಣ್ ಕುಮಾರ್ ಇವಾಗ ಏನಪ್ಪಾ ಅಂತ ಅಂದ್ರೆ ಯಂತ್ರಧಾರೆ ಯೋಜನೆ ಅಂತ ಹೇಳಿದ್ರೆ ಯಂತ್ರಗಳು ಲಭ್ಯ ಇರುತ್ತೆ ಇದನ್ನ ಖರೀದಿಸಬೇಕಾಗಿರುವಂತಹ ರೈತರೇನಿದ್ದಾರೆ ಅವ್ರಿಗೆ ಅರ್ಹತೆ ಮಾನದಂಡ ಏನಾದರೂ ಇದೆಯಾ ಏನಾದ್ರು ಇಷ್ಟೇ ಜಮೀನ್ ಇರಬೇಕು ಅಥವಾ ರೈತ ಏನಾದರೂ ಎಷ್ಟು ಅಮೌಂಟ್ ಪೇ ಮಾಡಿ ಬೇಸಿಕ್ ಅಮೌಂಟ್ ಪೇ ಮಾಡಬೇಕು ಈ ಇತರ ಏನಾದರೂ ಅರ್ಹತಾ ಮಾನದಂಡ ಏನಾದರೂ ಇದೆಯಾ ಅಂತ ಕೃಷಿ ಯಂತ್ರೋಪಕರಣಗಳು ಏನೇನ್ ಇರಬೇಕು ನಾವು ನೋಡ್ತಾ ಇದ್ರೆ ಸುಮಾರು ಟ್ರ್ಯಾಕ್ಟರು ಪವರ್ ಟಿಲ್ಲರು ರೌಟ್ರಿ ಲೆವೆಲರ್ ಬ್ಲೇಡು ಗೇಜ್ ವೇಲ್ ಗೇಜ್ ವೇಲು ಈ ಥರ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳನ್ನು ಈ ಒಂದು ಕೃಷಿ ಯಂತ್ರಧಾರಿ ಕೇಂದ್ರದಲ್ಲಿ ಇಡಬೇಕಾದಂಥದ್ದು ಸರ್ಕಾರದ ನಿಯಮ ಇದನ್ನು ಪರ್ಚೇಸ್ ಮಾಡಿ ಆ ಯಾರು ಏಜೆನ್ಸಿಯವರು ತೊಗೊಂಡಿರ್ತಾರೆ ಆ ಏಜೆನ್ಸಿಯವರು ಇಡ್ತಾರೆ ಮುಖ್ಯವಾಗಿ ಏನು ಈ ಏಜೆನ್ಸಿಯವರು ಏನು ಖರೀದಿ ಮಾಡಿರ್ತಾರಲ್ಲ ಆ ಖರೀದಿಯ ಸಂಪೂರ್ಣ ಜವಾಬ್ದಾರಿ ಆ ನಿರ್ವಹಣೆ ಎಲ್ಲವೂ ಏಜೆನ್ಸಿಯವರೇ ಮಾಡಬೇಕು ಓಕೆ ಈ ಮುಖ್ಯವಾಗಿ ಈ ಯಾರು ಎಲ್ಲ ಯಂತ್ರಗಳನ್ನು ಮಡಗಿರ್ತಾರಲ್ಲ ಯಾವ ಒಂದು ಪ್ರದೇಶಕ್ಕೆ ಈಗ ಕೆಲವೊಂದು ಪ್ರದೇಶಗಳು ದಿಣ್ಣೆ ಜಮೀನುಗಳಾಗಿರ್ತವೆ ಕೆಲವೊಂದು ಪ್ರದೇಶಗಳು ತಗ್ಗು ಭೂಮಿಗಳಾಗಿರ್ತವೆ ಅಲ್ಲಿ ಮಾಡುವಂಥ ಕೃಷಿ ವಿಧಾನ ಬೇರೆ ಆಗಿರ್ತದೆ ಅಲ್ಲಿ ಮಾಡುವಂಥ ಕೃಷಿ ಸಲಕರಣೆಗಳು ಬೇರೆ ಬಳ ಬಳಸ್ತಾರೆ ಸೊ ಆ ಒಂದು ಪ್ರದೇಶಕ್ಕೆ ಅನುಗುಣವಾದಂಥ ಕೃಷಿ ಸಲೋಪ ಸಲಕರಣೆಗಳನ್ನು ಆ ಒಂದು ಕೇಂದ್ರದಲ್ಲಿ ಅಡಾಪ್ಟ್ ಮಾಡ್ತಕ್ಕಂಥದ್ದು ಆ ಒಂದು ಏಜೆನ್ಸಿಯ ಮುಖ್ಯ ಉದ್ದೇಶ ಆಗಬೇಕು ಆ ಏಜೆನ್ಸಿಯಲ್ಲಿ ಸೊ ಇದು ಇಲ್ಲ ಅಂತ ಹೇಳ್ತಲ್ಲ ಆದರೆ ಆರಂಭದಲ್ಲಿ ಇದು ಅನುಕೂಲ ಆಗಿದೆ ರೈತರಿಗೆ ಕಡಿಮೆ ದರದಲ್ಲಿ ಮಾರ್ಕೆಟ್ ರೇಟ್ ಕಡಿಮೆ ದರದಲ್ಲಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಬರ್ತಾ ಬರ್ತಾ ಆ ಯೋಜನೆ ಹಳ್ಳ ಹಿಡಿಯುವಂತ ಪ್ರಯತ್ನ ಆಗ್ತದೆ ಎಸ್ ಸರ್ ರಾಜ್ಯಾದ್ಯಂತ ಈ ಒಂದು ಕೃಷಿ ಯಂತ್ರಧಾರೆ ಯೋಜನೆ ಅನುಷ್ಠಾನಗೊಂಡಿದೆ ಈ ಒಂದು ಯೋಜನೆಯ ಎಫೆಕ್ಟ್ ಯಾವ ರೀತಿ ಇದೆ ಜನರು ಯಾವ ರೀತಿ ಇದನ್ನ ಇದ್ದಾರೆ ಅಂತ ಜನರು ಸಂಪೂರ್ಣವಾಗಿ ಇದನ್ನು ರೈತರು ಮುಖ್ಯವಾಗಿ ರೈತರು ಇದನ್ನು ಬಳಕೆ ಮಾಡಬೇಕು ಅಂತ ಸಾಕಷ್ಟು ಹುಮ್ಮಸ್ಸಲ್ಲೇ ಇದ್ದರು ಆದರೆ ಸರ್ಕಾರನೇ ಇದರ ಹೊಣೆ ಹೊತ್ತಿದ್ರೆ ಏನು ಅನ್ಕು ಅನಾನುಕೂಲ ಆಗ್ತಿರ್ಲಿಲ್ಲವೇನೋ ಆದರೆ ಏಜೆನ್ಸಿಯವರ ಕಡೆ ಕೊಟ್ಟಿದ್ದರಿಂದಾಗಿ ಏಜೆನ್ಸಿಯವರು ಎಲ್ಲಿವರೆಗೂ ತಮ್ಮ ಒಂದು ಸಲಕರಣೆಗಳು ಕೆಲಸ ಮಾಡ್ತಿರ್ತವೋ ಅಲ್ಲಿವರೆಗೂ ಮಾತ್ರ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡೋದು ಆ ಹಂತ ಹಂತವಾಗಿ ಅದು ನಿರ್ವಹಣೆ ಕಡಿಮೆ ಆದಂತಾಗ ಅವರಿಗೆ ಆದಾಯ ಕಡಿಮೆ ಆದಂಥ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ದಾರೆ ಎಷ್ಟೋ ಕಡೆ ಅವರ ಒಂದು ವ್ಯಾಜ್ಯದ ಅನುಗುಣವಾಗಿ ವ್ಯಾಜ್ಯವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನ ಹಳ್ಳ ಇಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಎಸ್ ರಾಜ್ಯಾದ್ಯಂತ ಈ ಒಂದು ಯಂತ್ರಧಾರೆ ಯೋಜನೆಯ ಎಫೆಕ್ಟ್ ಯಾವ ರೀತಿ ಇದೆ ಅದೇ ತರ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ಯಂತ್ರಧಾರೆ ಯೋಜನೆಯನ್ನ ರೈತರು ಯಾವ ರೀತಿ ಉಪಯೋಗಿಸ್ಕೊಂತ ಇದಾರೆ ಅಂತ ಹೇಳೋದಾದ್ರೆ ಖಂಡಿತ ರಾಜ್ಯಾದ್ಯಂತ ಈ ಒಂದು ರೈತರಿಗೆ ಅನುಕೂಲವಾಗಿ ಇರ್ತಕ್ಕಂಥ ಯೋಜನೆ ಕೃಷಿ ಯಂತ್ರದಾರ ಯೋಜನೆ ರೈತರಿಗೆ ಯಾವುದೇ ಕಾರಣಕ್ಕೂ ಒಂದು ಅವರ ಒಂದು ಜೇಬಿಗೆ ಹೊರೆ ಆಗ್ಬೇಕು ಅಂತಕ್ಕಂಥದ್ದು ಯಾವ್ದೂ ಇಲ್ಲ ಇಲ್ಲಿ ಅವ್ರ ಜೇಬಿ ಜೇಬಿಗೆ ಕಡಿಮೆ ಖರ್ಚಾಗಬೇಕು ಜೇಬಲ್ಲಿ ಕಡಿಮೆ ಖರ್ಚಾಗಬೇಕು ಮತ್ತೆ ಯಾರಿಗೋ ಕೊಡ್ತಾರೆ ಅಹ್ ಹುಲ್ ಕಟ್ಟ ಮಾಡೋದಕ್ಕಾಗಿರ್ಬೋದು ಬೆಳೆ ಗೇಮಿ ಮಾಡೋದಕ್ಕಾಗಿರ್ಬೋದು ಇನ್ಯಾವುದಕ್ಕೂ ಆಗಿರ್ಬೋದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಕಡಿಮೆ ದರದಲ್ಲಿ ಈ ಒಂದು ಯಂತ್ರಧಾರಿ ಯೋಜನೆ ಮೂಲಕ ರೈತರಿಗೆ ತಲುಪಿಸುವಂತ ಕೆಲಸ ಆಗಿರೋದ್ರಿಂದಾಗಿ ರೈತರು ಇದರ ಅನುಕೂಲ ಸಾಕಷ್ಟು ಪಡ್ಕೊಂಡಿದ್ದಾರೆ ಯಾ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಒಂದು ಯೋಜನೆ ಇನ್ನು ಮುಂದುವರ್ಕೊಂಡು ಹೋಗ್ತಾ ಇದ್ರೆ ಆರು ವರ್ಷ ಆಯ್ತು ಈಗ ಒಂದು ಏಜೆನ್ಸಿಯವರು ತಗೊಂಡು ಆರು ವರ್ಷ ಆಯ್ತು ಏಳು ವರ್ಷ ಆಯ್ತು ಏಳು ವರ್ಷದವರೆಗೂ ಮುಗಿಸ್ಕೊಂಡು ನಂತರದಲ್ಲೇ ಅದು ಮತ್ತೆ ಮುಂದುವರಿಸಿ ಅವರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಸರ್ಕಾರದಲ್ಲೇ ಇದೆ ಆ ಯೋಜ ಆ ಒಂದು ಇಚ್ಛಾಶಕ್ತಿ ಆದ್ರೆ ಏಜೆನ್ಸಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಯೋಜನೆ ಹಿಡಿದಿದೆ ಈ ಯೋಜನೆ ಹಳ್ಳ ಹಿಡಿದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಸರ್ಕಾರ ಮತ್ತೊಂದು ಯೋಜನೆ ಪುನರ್ ಪ್ರಾರಂಭ ಮಾಡಬೇಕಾಗುತ್ತೆ ಆ ಯೋಜನೆಗೆ ಬೇರೆ ಯಾರಾದ್ರೂ ಇದಾರ ಬೇರೆ ಏಜೆನ್ಸಿಗಳನ್ನ ಹುಡುಕುವಂತ ಪ್ರಯತ್ನ ಇಲಾಖೆ ಮಾಡಬೇಕಾಗುತ್ತೆ ಆ ಇಲಾಖೆ ಮಾಡ್ಬಿಟ್ಟು ಅವ್ರಿಗೆ ಕೊಡುವಂತ ಕೆಲಸ ಮಾಡ್ಬೇಕಾಗಿತ್ತು ಆದ್ರೆ ಇದನ್ನ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಕೇವಲ ಒಂದು ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ಮಾತ್ರ ಸೀಮಿತ ಮಾಡ್ಬಿಟ್ಟು ಆ ಯೋಜನೆನ ಅಲ್ಲಿಗೆ ಬಿಡುವಂತ ಕೆಲಸ ಕೆಲಸ ಮಾಡ್ತಾರೆ ಮತ್ತೆ ಅಷ್ಟು ವರ್ಷ ಇನ್ವೆಸ್ಟ್ ಮಾಡಿದಂತದ್ದಾದ್ರೂ ಏನಾಯ್ತು ಅದನ್ನ ನಿರ್ವಹಣೆ ಮಾಡ್ಬೇಕಾಗಿತ್ತಲ್ಲ ಸಿ ತುಮಕೂರಲ್ಲಿ ನಾವು ನೋಡೋದಾದ್ರೆ ಸುಮಾರು ಮೂರು ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ ತುಮಕೂರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ಹದಿನೈದು ಹದಿನಾಲ್ಕು ಹದಿನೈದರಿಂದ ಹದಿನೇಳು ಹತ್ತೊಂಬತ್ತರವರೆಗೆ ಮೂರು ಏಜೆನ್ಸಿಗಳು ಕೆಲಸ ಐವತ್ತು ಕೃಷಿ ಯಂತ್ರಧಾರಿ ಕೃಷಿ ಯಂತ್ರಧಾರಿ ಕೇಂದ್ರಗಳು ಐವತ್ತು ಹೋಬಳಿಗಳಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಒಂದು ನಡೆಸ್ತಾ ಇದ್ದಾರೆ ಇ ಎಸ್ ಟಿ ಅವರು ಒಂದು ನಡೆಸ್ತಾ ಇದ್ದಾರೆ ಮತ್ತೆ ವರ್ಷ ಅಸೋಸಿಯೇಷನ್ ಸೊ ಒಟ್ಟು ಮೂರು ಏಜೆನ್ಸಿಗಳು ನಡೆಸಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹನ್ನೊಂದು ಕೃಷಿ ಯಂತ್ರಧಾರಿ ಯೋಜನೆಗಳು ಇರ್ ಇರ್ತಕ್ಕಂಥದ್ದು ಇ ಎಸ್ ಟಿ ಅವರ ಒಂದು ಅಂಡರಲ್ಲಿ ಇಪ್ಪತ್ತು ಕೃಷಿ ಯಂತ್ರದಾರಿ ಯೋಜನೆಗಳು ಇರ್ತಕ್ಕಂಥದ್ದು ಇನ್ನು ಹೊಸ ಅಸೋಸಿಯೇಷನ್ ಇವರ ಒಂದು ಅಂಡರಲ್ಲಿ ಹತ್ತೊಂಬತ್ತು ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ ಒಟ್ಟಾರೆಯಾಗಿ ಹನ್ನೆರಡು ಕೇಂದ್ರಗಳಲ್ಲಿ ಸದ್ಯಕ್ಕೆ ಈ ನಾನೇನು ಐವತ್ತೇಳಿದೆ ಜಿಲ್ಲೆಯಲ್ಲಿ ಕೇವಲ ಹನ್ನೆರಡು ಕೇಂದ್ರಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಮೂವತ್ತು ಕೇಂದ್ರಗಳು ಕಾರ್ಯ ಮಾಡ್ತಾ ಇಲ್ಲ ಇದು ತುಂಬಾ ಮುಖ್ಯವಾಗ್ತ ಇಪ್ಪತ್ತೆಂಟು ಕೇಂದ್ರಗಳು ಸಂಪೂರ್ಣವಾಗಿ ಸ್ಥಳಾಂತರ ಈಗ ಬೇರೆ ಬೇರೆ ಹೋಬಳಿ ಕೇಂದ್ರದಲ್ಲಿ ಅವ್ರದೇ ಅಸೋಸಿಯೇಷನ್ ಇತ್ತು ಅಂದಾಗ ಅವರು ಸ್ಥಳಾಂತರ ಮಾಡಬಹುದು ಅಲ್ಲಿ ಜಾಸ್ತಿ ನಮಗೆ ಬೇಡಿಕೆ ಇದೆ ಅಂದಾಗ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಶಿಫ್ಟ್ ಮಾಡಬೇಕಾದಾಗಲೂ ಕೂಡ ಅದನ್ನ ಇಲಾಖೆಗೆ ಗಮನಕ್ಕೆ ತಂದು ಮಾಡಬೇಕು ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದೇನು ಪ್ರಗತಿ ಪರಿಶೀಲನಾ ವರದಿಗಳು ಕೊಟ್ಟಿದ್ದಾರೆ ಯಾವ ತರ ನಿರ್ವಹಣೆ ಮಾಡಿದ್ದಾರೆ ರೈತರು ಎಷ್ಟು ಜನ ರೈತರಿಗೆ ಅನುಕೂಲ ಮಾಡಿದ್ದಾರೆ ಇದು ಯಾವ್ದನ್ನು ಕೊಡಲಿಕ್ಕೆ ಸಾಧ್ಯವಾಗಿದೆ ಅವರಿಗೆ ಇದನ್ನ ಇಲಾಖೆಗಳು ಮಾಡಬೇಕು ಸಿ ನಿಮಗೆ ಇಷ್ಟು ಪರ್ಸೆಂಟ್ ಅನುದಾನ ಕೊಟ್ಟಿದ್ದೀವಲ್ವಾ ನೀವು ಯಾವ ತರ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿದೀರಾ ಯಾವ ತರ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತೆರಡು ಸಂಪೂರ್ಣವಾಗಿ ಇಪ್ಪತ್ತೆರಡು ಕೇಂದ್ರಗಳು ಮಾತ್ರ ಐವತ್ತರಲ್ಲಿ ಅಂದರೆ ಇದುವರೆಗೂ ತುಮಕೂರು ನಾವು ನೋಡ್ಬೋದು ರೈತ ಕೇಂದ್ರಿತವಾದಂಥ ಜಿಲ್ಲೆ ತುಮಕೂರು ಸಾಕಷ್ಟು ರೀತಿಯಾಗಿ ರೈತರೇ ಇರ್ತಕ್ಕಂಥದ್ದು ಈ ಈ ಒಂದು ಇದ್ದಾಗಿ ರೈತರಿಗೆ ಅನುಕೂಲವಾಗಬೇಕಾದಂಥ ಈ ಒಂದು ಯೋಜನೆ ಯಾಕೆ ಅಳ್ಳ ಹಿಡಿತಾ ಇದೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಸರ್ಕಾರದ ಒಂದು ಮೌನ ಈ ಒಂದು ಹಳ್ಳ ಹಿಡಿಯೋದಕ್ಕೆ ಕಾರಣ ಆಯ್ತಾ ಕೇವಲ ಯೋಜನೆ ಜಾರಿಗಷ್ಟೇ ಸಾಧ್ಯವಾಯ್ತಾ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಅದನ್ನು ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಆಗಿರ್ಬೋದು ಅಧಿಕಾರಿಯಾಗಿ ಅಧಿಕಾರಿಗಳಾಗಿರ್ಬೋದು ವಿಫಲ ಆದ್ರ ಅನ್ನುವಂಥದ್ದು ಇಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಎಸ್ ಪ್ರವೀಣ್ ಇವಾಗ ರಾಜ್ಯದಿಂದ ಒಂದು ಕೃಷಿ ಕೃಷಿ ಅವಲಂಬಿತ ಏನು ಜನರಿದ್ದಾರೆ ಅವರು ರೈತರಿಗೆ ಸಹಾಯ ಆಗಬೇಕು ಅಂತ ಈ ಒಂದು ಯೋಜನೆನ ಅನುಷ್ಠಾನವನ್ನ ಮಾಡ್ತು ಅದೇ ರೀತಿ ಈ ಒಂದು ಯೋಜನೆ ಅನುಷ್ಠಾನ ಕೈಗೊಂಡ ನಂತರ ಕೃಷಿ ಇದು ಒಳಪಡುತ್ತೆ ಹಾಗಾಗಿ ಕೃಷಿ ಇಲಾಖೆ ಅದನ್ನು ಕಾರ್ಯನಿರ್ವಹಿಸಿಕೊಂಡು ಹೋಗ್ಬೇಕಾಗಿತ್ತು ಕೃಷಿ ಇಲಾಖೆ ಎಲ್ಲೋ ತನ್ನ ಕರ್ತವ್ಯವನ್ನು ಕೈ ಜಾರ್ಕೋಬೇಕು ಅನ್ನೋಂಥ ವಿಚಾರದಿಂದ ಗುತ್ತಿಗೆದಾರರು ಏನಿದ್ರು ಅವರಿಗೆ ಒಂದು ಯೋಜನೆಯನ್ನ ಬಿಟ್ಕೊಡುತ್ತೆ ಗುತ್ತಿಗೆದಾರರಿಗೆ ಏನೇ ಒಂದು ಯೋಜನೆಯನ್ನ ಬಿಟ್ಕೊಡ್ತು ಈ ಒಂದು ಆಶಯ ಸಂಪೂರ್ಣವಾಗಿದ್ಯಾ ನೀವು ಇಷ್ಟೆಲ್ಲ ಸಮಸ್ಯೆಗಳ ಹೇಳಿದ್ರಿ ಈಗ ಗೊತ್ತಿ ಏಜೆನ್ಸಿ ಅವರು ತೆಗೆದುಕೊಂಡಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಏಜೆನ್ಸಿ ಅವ್ರು ಏನೇ ಒಂದು ಸ್ಥಳಾಂತರ ಮಾಡ್ಬೇಕಾಗಿರ್ಬೋದು ಅಥವಾ ಇನ್ನೊಂದೇನೇ ಲೋಪದೋಷ ಕಂಡು ಬಂದಲು ಕೂಡ ಇಲಾಖೆಯ ಗಮನಕ್ಕೆ ತರ್ತಾ ಇಲ್ಲ ಎಷ್ಟೋ ಸಮಸ್ಯೆಗಳು ರೈತರಿವಾಗ ಕೃಷಿ ಇಲಾಖೆಗೆ ಕೇಳೋದಕ್ಕೋದ್ರೆ ನಮ್ಮ ಕೈಲಿಲ್ಲ ಇದು ಏಜೆನ್ಸಿಗೆ ನಾವು ಬಿಟ್ಕೊಟ್ಟಿದಿವಿ ನೀವು ಅವ್ರ ಹತ್ರ ಮಾತನಾಡ್ಕೋಬೇಕು ಅನ್ನೋದು ಕಾಮನ್ ಆಗಿ ಆನ್ಸರ್ ಮಾಡುವಂತ ಸ್ಥಿತಿ ಆಗಿರುತ್ತೆ ಇವಾಗ ನಮ್ಮ ತುಮಕೂರು ಅಂತ ಬಂದಾಗ ತುಮಕೂರಿನಲ್ಲಿ ಈ ಒಂದು ಯಂತ್ರಗಳ ವಸ್ತು ಸ್ಥಿತಿ ಹೇಗಿದೆ ಬಗ್ಗೆ ಕೇಳಿದ ಕರೆಕ್ಟ್ ಆಗಿತ್ತು ತುಮಕೂರಿನಲ್ಲಿ ಕೃಷಿ ಯಂತ್ರಧಾರ ಯೋಜನೆ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಷ್ಟರ ಮಟ್ಟಿಗೆ ವಾಸ್ತವದಲ್ಲಿ ಅದರ ಪರಿಸ್ಥಿತಿ ಏನಿದೆ ಈ ಕುರಿತಂತೆ ನಾವು ಸ್ಥಳ ಪರಿಶೀಲನೆ ನಡೆಸಿದ್ವಿ ಸಾಕಷ್ಟು ರೀತಿಯ ಉಡಿಗೆರೆಯಲ್ಲಿ ಭೇಟಿ ಮಾಡಿದಾಗ ಅಲ್ಲಿ ಏನೇನು ಇಲ್ಲ ಓಕೆ ಕೇವಲ ಇಬ್ಬೂರಲ್ಲಿ ಮಾತ್ರ ಇದೆ ಸರ್ ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾತ್ರ ಅವ್ರು ಮಾತ್ರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಅವರು ಏನು ಒಡಂಬಡಿಕೆ ಏನ್ ಮಾಡ್ಕೊಂಡಿದ್ರು ಅದಿನ್ನೂ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಆ ಏಜೆನ್ಸಿಯವ್ರಿಗೆ ಆಗಿದ್ದಂತ ಕೆಲಸ ಉಳಿದ ವರ್ಷ ಏಜೆನ್ಸಿ ಆಗಿರ್ಬೋದು ಇ ಎಸ್ ಟಿ ಏಜೆನ್ಸಿ ಅವ್ರ ಆಗಿರ್ಬೋದು ಇವ್ರ ಕಡೆಯಿಂದ ಯಾಕಾಗ್ತಾ ಇಲ್ಲ ಇವ್ರ ಕಡೆಯಿಂದ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಈ ಒಂದು ಉಳಿದಂತಹ ಏಜೆನ್ಸಿಗಳು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸೊ ಈ ಕುರಿತಂತೆ ನಾವು ಜಂಟಿ ನಿರ್ದೇಶಕರನ್ನು ಕೂಡ ಮಾತನಾಡಿಸಿದ್ವಿ ಅವರು ಕೂಡ ಏನು ಹೇಳಿದ್ದಾರೆ ಬನ್ನಿ ಈ ಸಂಸ್ಥೆ ಮೂಲಕ ಇಪ್ಪತ್ತು ಮತ್ತೆ ಮಿಕ್ಕಂತೆ ವರ್ಷ ಅಸೋಸಿಯೇಟ್ಸ್ ಅಂತ ಏನಿದೆ ಅವ್ರ ಮೂಲಕ ಹತ್ತೊಂಬತ್ತು ಕೇಂದ್ರಗಳನ್ನ ಹೋಬ್ಳಿ ಮಟ್ಟದಲ್ಲಿ ಅಥವಾ ಹೋಬಳಿನಲ್ಲಿ ಇರ್ತಕ್ಕಂಥ ದೊಡ್ಡ ವಿಲೇಜ್ ಅಲ್ಲಿ ಸ್ಥಾಪನೆ ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಶೇಕಡ ಎಪ್ಪತ್ತರಷ್ಟು ಉಪಕರಣಗಳನ್ನ ಖರೀದಿ ಮಾಡಿ ಕೇಂದ್ರದಲ್ಲಿ ರೈತರಿಗೆ ಸೇವೆ ನೀಡಲಿಕ್ಕೆ ಎಪ್ಪತ್ತರಷ್ಟು ಸಹಾಯಧನ ನೀಡುತ್ತೆ ಇನ್ನು ಮೂವತ್ತು ಪರ್ಸೆಂಟ್ನ ಸಂಬಂಧಪಟ್ಟ ಏಜೆನ್ಸಿಗಳು ಏನು ಅಲ್ಲಿ ಅನುಷ್ಠಾನ ಮಾಡ್ತವೆ ನಿರ್ವಹಿಸುತ್ತೆ ಕಾರ್ಯನಿರ್ವಹಿಸುತ್ತೆ ಅವರು ಹಾಕಿ ಕೇಂದ್ರ ನಡೆಸಬೇಕಾಗತ್ತೆ ಇದರಲ್ಲಿ ಉಪಕರಣಗಳನ್ನ ರೈತರಿಗೆ ಸಕಾಲದಲ್ಲಿ ಅವ್ರದ್ದು ಅನುಕೂಲಕ ಆಗಲಿಕ್ಕೆ ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳಲಿಕ್ಕೆ ಲೋಕಲ್ ದ ಏನು ಬಾಡಿಗೆ ನಿಗದಿ ಮಾಡಿರ್ತಾರೆ ಲೋಕಲಲ್ಲಿ ಅಥವಾ ಸ್ಥಳೀಯವಾಗಿ ಅದನ್ನು ಮೀರಿದಂಗೆ ನಿಗದಿ ಮಾಡಿ ಅವರಿಗೆ ಸರ್ವೀಸು ಸೇವೆಯನ್ನು ಒದಗಿಸ್ಬೇಕು ಅನ್ನೋದು ಈ ಮುಖ್ಯ ಉದ್ದೇಶ ಈ ಯೋಜನೆ ಉದ್ದೇಶ ಇದರಲ್ಲಿ ಈ ಏನು ಬಾಡಿಗೆ ದರ ಅದನ್ನು ನಿಗದಿ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಅದರಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಪ್ರಗತಿಪರ ರೈತರು ಮತ್ತು ಏಜೆನ್ಸಿ ಪ್ರತಿನಿಧಿಗಳು ನೋಡಿದಂತೆ ಸಮಿತಿ ಇರುತ್ತೆ ಇಲ್ಲಿ ನಮ್ಮಲ್ಲಿ ಏನು ಸ್ಥಳೀಯವಾಗಿ ದರಗಳು ನಿಗ ಇದ್ದಾವೆ ರೈತರ ಮಟ್ಟದಲ್ಲಿ ರೈತರು ಯಾವ ರೀತಿ ಬಾಡಿಗೆ ಕೊಡ್ತಿದ್ದಾರೆ ಅದನ್ನು ಆಧರಿಸಿ ಮತ್ತು ವೇರ್ಯಾಂಟೇರು ಮೇಂಟೆನೆನ್ಸ್ ಕಾರ್ ಆದಮೇಲೆ ಇಲ್ಲಿ ಲೋಯೆಸ್ಟ್ ಪ್ರಾಫಿಟ್ ಮೇಲೆ ನಿಗದಿ ಮಾಡಬೇಕನ್ನೋದು ಇದರ ಉದ್ದೇಶ ಇದ್ದು ಅದನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ನಾವೆಲ್ಲ ಏಜೆನ್ಸಿ ಜೊತೆಗೆ ಆರು ವರ್ಷ ಕಡ್ಡಾಯವಾಗಿ ರಾಜ್ಯ ಸರ್ಕಾರದಿಂದ ನಮ್ಮ ಆಯುಕ್ತಾಲಯದಿಂದ ಆರು ವರ್ಷ ಕಡ್ಡಾಯವಾಗಿ ಅವ್ರು ನಡೆಸಬೇಕು ಸಂಸ್ಥೆಯಲ್ಲಿ ಅದು ನಿರ್ವಹಣೆ ಮಾಡಬೇಕು ಅದ ನಂತರ ಅವರು ಇಚ್ಛೆಪಟ್ಟಲ್ಲಿ ಅದು ಒಡಂಬಡಿಕೆನ ಮುಂದುವರಿಸಿ ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಅವ್ರು ಇಚ್ಛೆ ಪಡೆದಿಲ್ಲದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ತಿಳಿಸಬೇಕು ಅದನ್ನು ನಾವು ಆಸಕ್ತ ಎಫ್ ಪಿ ಒಸು ಎಸ್ ಎಚ್ ಎಸ್ ಅಥವಾ ಇನ್ಯಾವುದೇ ಒಂದು ರೈತ ಸಂಸ್ಥೆಗಳು ಸ್ಥಳೀಯವಾಗಿ ಮುಂದೆ ಬಂದಲ್ಲಿ ತಗೊಂಡು ಏನು ಬಂದ್ವಿ ಜಂಟಿ ನಿರ್ದೇಶಕರು ಹೇಳ್ತಾ ಇದ್ದಾರೆ ಒಂದು ವರ್ಷ ಅಸೋಸಿಯೇಷನ್ ಅವರು ಒಂದು ದಾವೆಯನ್ನು ಹಾಕಿದ್ದಾರೆ ನಮಗೆ ಬೇಕು ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಸೊ ನಾವು ಎಸ್ ಕೆ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೊ ಇವರು ಒಂದು ಕೊಟೇಶನ್ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಇಲಾಖೆಗೆ ಅದನ್ನು ನೋಡಿದ್ರೆ ಪ್ರಾಜೆಕ್ಟ್ ನೇಮ್ ಬಂದು ಕಸ್ಟಮರ್ ಹೈರ್ ಸರ್ವಿಸ್ ಸೆಂಟರ್ ಕೃಷಿ ಯಂತ್ರಧಾರಿ ಯೋಜನೆ ಇವರಿಗೆ ಟೋಟಲ್ ಸೆಂಟರ್ ನೂರ ಅರವತ್ನಾಲ್ಕು ಸೆಂಟರ್ಗಳಲ್ಲಿ ಇವರು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದಾರೆ ತುಮಕೂರು ಒಟ್ಟಾರೆಯಾಗಿ ನೂರ ಅರವತ್ನಾಲ್ಕು ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಎಂಟು ಕೋಟಿ ಅಂದಾಜು ವೆಚ್ಚವನ್ನ ಇವರು ಕೊಡ್ತಾರೆ ಇದೇ ತರವಾಗಿ ಬೇರೆ ಕಂಪನಿಗಳು ಕೊಡೋದಕ್ಕೆ ಸಾಧ್ಯವಾಯಿತು ಇವರು ಹೆಂಗೆ ಯೋಜನೆಗಳನ್ನ ಹಾಕೊಂಡು ಬರ್ತಾರೆ ಅದನ್ನು ಹೆಂಗೆ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡಬೇಕು ಆ ಎಲ್ಲದನ್ನು ಕೂಡ ಇವರು ಹಂತ ಹಂತವಾಗಿ ಮಾಡ್ಕೊಂಡು ಬಂದ್ರು ರೈತರಿಗೆ ಯಾವ ಥರ ನಾವು ಕಮ್ಯುನಿಕೇ ಕಮ್ಯುನಿಕೇಟ್ ಮಾಡಬೇಕು ಅವ್ರಿಗೆ ಯಾವ ತರ ನಾವು ಯೋಜನೆಯನ್ನು ಅವರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈ ಎಲ್ಲ ವಿಚಾರ ಕುರಿತಂತೆ ಅವರು ಸಾಕಷ್ಟು ರೀತಿ ಯೋಚನೆ ಯೋಜನೆಗಳನ್ನ ಮಾಡಿ ಜಾರಿಗೆ ತಂದರು ಆದರೆ ಇ ಎಸ್ ಟಿ ಆಗಿರ್ಬೋದು ವರ್ಷ ಅಸೋಸಿಯೇಷನ್ ಆಗಿರ್ಬೋದು ಇವರುಗಳು ಮಾಡಿರ್ತಕ್ಕಂಥದ್ದು ಏನು ಇದ್ರ ಬಗ್ಗೆ ಮುಖ್ಯವಾಗಿ ಕೇಳಬೇಕಾಗಿರ್ತಕ್ಕಂಥದ್ದು ಇಲಾಖೆ ಸರ್ಕಾರ ನಾವು ನಿಮಗೆ ಇಷ್ಟು ಅನುದಾನ ಕೊಟ್ಟಿದ್ದೀವಿ ನೀವು ಯಾಕೆ ಇದು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ನಿರ್ವಹಣೆ ಮಾಡ್ತಾ ಇಲ್ಲ ಯಾಕೆ ರೈತರ ಬೇಡಿಕೆ ಇಷ್ಟಿದೆ ಮತ್ತು ಈಗ ಕೃಷಿ ಚಟುವಟಿಕೆಗಳು ಗರಿಗೆದಿರತಕ್ಕಂಥ ಒಂದು ಕಾಲ ಇದು ಈಗ ಹೆಚ್ಚು ಬೇಡಿಕೆ ಇದೆ ಈ ಒಂದು ಯಂತ್ರಗಳಿಗೆ ಇಲ್ಲಿ ಬೇರೆ ಏನು ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಮುಖ್ಯವಾಗಿ ರೌಟ್ರಿ ಬೇಕಾಗಿದೆ ನೇಗ್ಲು ಬೇಕಾಗಿದೆ ಟ್ರ್ಯಾಕ್ಟರ್ ಬೇಕಾಗಿದೆ ಈ ಥರ ಬೇಸಿಕ್ ಕೃಷಿ ಯಂತ್ರೋಪಕರಣ ಒದಗಿಸಿಕೊಡಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ ಅಲ್ವಾ ಇದು ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಒಟ್ಟಾರೆಯಾಗಿ ನಾವೇನು ಹೇಳ್ತೀವಿ ಈ ಒಂದು ಇಲಾಖೆ ಏನಿದೆ ಸಂಪೂರ್ಣವಾಗಿ ರೈತರ ಪರವಾಗಿರಬೇಕು ರೈತರ ಅನುಕೂಲವ ರೈತರ ಅನುಕೂಲ ತಕ್ಕಂತೆ ಯೋಜನೆಗಳು ರೂಪಿಸಬೇಕೇ ವಿನಃ ಕೃ ಯಾರೋ ಏಜೆನ್ಸಿಗಳ ಅನುಕೂಲಕ್ಕಾಗಲಿ ಇನ್ಯಾರೋ ಏಜೆನ್ ಇನ್ಯಾರೋ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೂಕ್ತವಾದಂಥದ್ದಲ್ಲ ಈ ಕೂಡಲೇ ಇದ್ರ ಬಗ್ಗೆ ಏನು ಸ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಹಾಕಬೇಕು ನಿಂತು ಹೋಗಿರ್ತಕ್ಕಂಥ ಕೇಂದ್ರಗಳಲ್ಲಿ ಯಾವ ಇಷ್ಟು ಕೇಂದ್ರಗಳಲ್ಲಿ ಐವತ್ತು ಕೇಂದ್ರಗಳಲ್ಲಿ ಏನಿದಾವೆ ಪುನರ್ ಪರಿಶೀಲನೆ ಆಗ್ಬೇಕು ಅವೆಲ್ಲವೂ ಪುನರ್ ಸ್ಥಾಪನೆ ಆಗ್ಬೇಕು ಆ ಎಲ್ಲಾ ಕೃಷಿ ಯಂತ್ರಧಾರಿ ಕೇಂದ್ರಗಳಲ್ಲೂ ಕೂಡ ಮತ್ತೆ ಅವೆಲ್ಲವೂ ಕೂಡ ರೀ ಚಾಲು ಆಗ್ಬೇಕು ಹಾಗಾದಾಗ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ ಎಸ್ ಇವಾಗ ನಾವೇನಪ್ಪಾ ಅಂದ್ರೆ ಏಜೆನ್ಸಿಯವನ್ನ ಮಾತಾಡ್ಸೋದಾಗ್ಲಿ ಅಥವಾ ಅಧಿಕಾರಿಗಳನ್ನ ಮಾತಾಡ್ಸಿದ್ರೆ ಎಷ್ಟೋ ಜನ ಹೇಳ್ತಾ ಇದಾರೆ ರೈತರು ಬಂದು ಸಮಸ್ಯೆಯನ್ನ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಮೆಷಿನರಿ ಅವೈಲೇಬಲ್ ಇಲ್ಲ ಯಂತ್ರಗಳು ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸರ್ಕಾರಕ್ಕೆ ನಾವು ಕೇಂದ್ರಕ್ಕೆ ವಿತರಿಸಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಯಂತ್ರಗಳು ಎಲ್ಲಿ ನಾಪತ್ತೆ ಆಯ್ತು ಏನ್ ಮಾಡಿದ್ರು ಏಜೆನ್ಸಿ ಅವರು ಅಂತ ಇದ್ರ ಬಗ್ಗೆ ಅಧಿಕಾರಿಗಳು ಯಾರು ಪರಿಶೀಲನೆ ನಡೆಸಿಲ್ವಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಏನಾದ್ರು ಈ ಒಂದು ಯೋಜನೆನ ಕೈ ಬಿಡಬೇಕು ಅನ್ನೋಂತ ಪ್ಲಾನ್ ಏನಾದರೂ ಇದೆಯಾ ಅಂತ ಸೊ ಅವರ ಮುಖ್ಯ ಉದ್ದೇಶನೇ ಬಂಡವಾಳ ಎಷ್ಟೋ ನಮಗೆ ಬಂಡವಾಳ ಬರುತ್ತೋ ಅಷ್ಟು ಮಾತ್ರ ಕೆಲಸ ಮಾಡಿ ಅಲ್ಲಿ ಮುಗಿಸುವಂಥ ಪ್ರಯತ್ನ ಆದರೆ ಇವರ ಒಡಂಬಡಿಕೆ ಕೃಷಿ ಇಲಾಖೆಯೊಂದಿಗೆ ಆಗಿರ್ತಕ್ಕಂಥ ಸರ್ಕಾರದೊಂದಿಗೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಹೋಗಬೇಕು ಅಂತ ಇರೋದ್ರಿಂದ ಏನೋ ಒಂದು ನಡ್ಕೊಂಡೋದ್ರೆ ಸಾಕು ಎಲ್ಲೋ ಒಂದು ಎರಡರಲ್ಲ ಒಂದರಲ್ಲಾದರೂ ನಡ್ಸ್ಕೊಂಡಿದ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಏನಿದೆ ಏಜೆನ್ಸಿಗಳದ್ದು ಇದು ರೈತರಿಗೆ ಕೊನೆಗದಾಗಿ ಲಾಸು ಬೇರೆ ಯಾರಿಗೂ ಅಲ್ಲ ರೈತರಿಗೆ ಲಾಸು ಅವರ ನಂಬ್ಕೊಂಡಿರ್ತಾರೆ ಈ ಖಾಸಗಿಯವರನ್ನ ಅವಲಂಬಿಸೋದಕ್ಕಿನ್ನ ಸರ್ಕಾರ ನಮ್ಮ ನೆರವಿಗೆ ಬಂದಿದೆ ಅಂತ ಅಂದಾಗ ಖಾಸಗಿಯವರ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಹಾಗಾಗಿ ಅವ್ರಿಗೆ ಬೇಡಿಕೆ ಜಾಸ್ತಿ ಇತ್ತು ಈ ಒಂದು ಕೃಷಿ ಯಂತ್ರಧಾರಿ ಯೋಜನೆಗೆ ಹೆಚ್ಚು ಬೇಡಿಕೆ ಇತ್ತು ಆದ್ರೆ ಅದನ್ನ ಹಳ್ಳ ಇಳಿಸಿದಂಥದ್ದೇ ಈ ಏಜೆನ್ಸಿಗಳ ಒಂದು ನಿರ್ಲಕ್ಷ್ಯ ಅಂತಲೇ ಹೇಳಬಹುದು ಎಸ್ ನಮ್ಮ ದೇಶದಲ್ಲಿ ಕೃಷಿಕರು ಹೆಚ್ಚಾಗಿದ್ದಾರೆ ರೈತರು ದಿನದಿಂದ ದಿನ ಸಾಕಷ್ಟು ಸಮಸ್ಯೆಗಳನ್ನ ಒಳಪಡ್ತಾ ಇದ್ದಾರೆ ಅದೇ ರೀತಿ ರೈತರು ಒಮ್ಮೆ ಒಂದು ಮಳೆಗಾಲದಿಂದ ನಮ್ಮ ಬೆಳೆ ಕೈ ಹಿಡಿಲಿಲ್ಲ ಅಂತ ಹೇಳಿದ್ರು ಬೆಳೆ ಕೈ ಹಿಡಿದ್ರು ಕೂಡ ಎಷ್ಟೋ ಸಲ ನಿಗದಿತ ಬೆಲೆ ಸಿಗೋದಿಲ್ಲ ನೆಫೆಡ್ ಕೇಂದ್ರಗಳ ಸಮಸ್ಯೆ ಇರುತ್ತೆ ಈ ರೀತಿ ಸಾಕಷ್ಟು ಸಮಸ್ಯೆಗಳು ರೈತರಲ್ಲಿದೆ ಅದೇ ರೀತಿ ಒಂದು ಕೂಲಿ ಆಳುಗಳ ಸಮಸ್ಯೆಯಿಂದ ಒಂದು ಯಂತ್ರಧಾರ ಯೋಜನೆ ಏನು ಈ ಒಂದು ಯೋಜನೆ ಅನುಷ್ಠಾನಗೊಂಡಿತ್ತು ಅದರಲ್ಲೂ ಕೂಡ ರೈತರಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಏಜೆನ್ಸಿ ಅವ್ರನ್ನ ತೋರಿಸ್ತಾ ಇದಾರೆ ಏಜೆನ್ಸಿ ಅವ್ರನ್ನ ಕೇಳಿದ್ರೆ ನಾಪತ್ತೆ ಆಗಿದ್ದಾರೆ ಯಾರು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ಕೃಷಿ ಇಲಾಖೆ ಮೌನ ಇದರ ಬಗ್ಗೆ ಗಮನವನ್ನ ಅರಿಸೋದಾದ್ರೂ ಯಾರು ಇದರತ್ತ ಒಂದು ರೈತರು ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ ತನ್ನ ಅಳಲನ್ನ ತೋಡ್ಕೊತಾ ಇರ್ತಾರೆ ಸಾಕಷ್ಟು ತಮ್ಮ ಜೀವನದಲ್ಲಿ ಸಮಸ್ಯೆಯನ್ನ ಅಳವಡಿಸಿಕೊಂಡು ಸಾಕಷ್ಟು ಒಂದು ಸಮಸ್ಯೆಯಿಂದ ಎಷ್ಟೋ ಜನ ಆತ್ಮಹತ್ಯೆಗೆ ಕೂಡ ಶರಣಾಗಿರುವಂತಹ ಘಟನೆ ನಾವು ಸಾಕಷ್ಟು ನೋಡಿರ್ತೀವಿ ಇದೆಲ್ಲ ಗಮನದಲ್ಲಿ ಇದ್ರು ಕೂಡ ರೈತರು ನಮ್ಗೆ ಬೇಕೇ ಬೇಕು ನಾವೆಲ್ಲರೂ ಕೂಡ ಅವರ ಮೇಲೆ ಅವಲಂಬಿತರಾಗಿದ್ದೀವಿ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಯಾಕೆ ಇತ ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋಂತಹ ಪ್ರಶ್ನೆ ಕಟ್ಟಕಡೆಯದಾಗಿ ಕಾಡುತ್ತೆ ಅದರ ಬಗ್ಗೆ ಇ ಇನ್ನಾದ್ರೂ ಕೂಡ ಕೃಷಿ ಇಲಾಖೆ ಮಾತ್ರ ಅಲ್ಲದೆ ಒಂದು ಸರ್ಕಾರದಿಂದ ಕೂಡ ಎಚ್ಚೆತ್ತುಕೊಳ್ಬೇಕು ಇನ್ನೆಲ್ಲ ರೈತರಿಗೆ ಸಮಸ್ಯೆ ಇದೆ ನಾವು ಎಲ್ಲ ಸಮಸ್ಯೆಯನ್ನ ಕೂಡ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಕ್ಕಾಗಲಿಲ್ಲ ಅಂದರು ಬೇಸಿಕ್ ಏನೆಲ್ಲ ಸಮಸ್ಯೆ ಇದೆ ಅದನ್ನಾದ್ರೂ ಒಂದು ನಿರ್ವಹಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಅನ್ನೋಂತಹ ಪಣವನ್ನ ತೊಡಬೇಕು ಅನ್ನೋ ಆಶಯದಿಂದ ಆಶಯದಿಂದ ನಾವಿವತ್ತು ಕಾರ್ಯಕ್ರಮವನ್ನ ಮಾಡಿದ್ವಿ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದ ಪ್ರವೀಣ್ ನಿಮಗೆ ಧನ್ಯವಾದಗಳು ಎಸ್ ರೈತರು ಪಡ್ತಾ ಇರುವಂತಹ ಸಮಸ್ಯೆಗಳು ಇಲ್ಲಿ ಇದು ಕೇವಲ ಒಂದು ಅಂತಾನೆ ಹೇಳ್ಬೋದು ಸಾಕಷ್ಟು ಸಮಸ್ಯೆಗಳನ್ನ ಅವನು ಅವನು ಪಡ್ತಾ ಇದ್ದಾನೆ ಆದರೆ ಇದರಲ್ಲಿ ಒಂದು ಅಂತ ಹೇಳ್ಬೋದು ಇತರ ಸಮಸ್ಯೆಗಳು ಸಾಕಷ್ಟು ಅವನ ಜೀವನದಲ್ಲಿ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಇನ್ನಾದರೂ ಗಮನವನ್ನು ಅರಿಸಿ ಒಂದ್ ಕಿಂಚಿತ್ತಾದರೂ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅನ್ನೋಂತಹ ಆಶಯದಿಂದ ಎಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್ ಮತ್ತೊಂದು ವಿಶೇಷ ರಿಪೋರ್ಟ್ ನಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ